ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಿಕ್ಕಾಪಟ್ಟೆ ಸ್ಪಂದನೆ ವ್ಯಕ್ತವಾಗ್ತಾ ಇದ್ದು ಕಲಘಟಕಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಾಗಿದೆ. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ನಡೆದಂತ ಸಮೀಕ್ಷೆ ಇದು. ಆ್ಯಂಡ್ ವಿ ಹ್ಯಾವ್ ಗಾಟ್ ಅ ಮ್ಯಾಸಿವ್ ರೆಸ್ಪಾನ್ಸ್. ಸಿಕ್ಕಾಪಟ್ಟೆ ಅದ್ಭುತ. ಪವರ್ ಸಮೀಕ್ಷೆ ಮುಕ್ತಾಯ. ಬೆಳಗ್ಗೆ 9 ರಿಂದ 11 ಗಂಟೆವರೆಗೂ ನಡೆದಂತ ಸಮೀಕ್ಷೆ. ಕಲಘಟಕಿ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ? ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು? ಏನ್ ರಿಸಲ್ಟ್? ನೇರ ಫೈಟ್ ಇದೆ ಕಲಘಟಕಿಯಲ್ಲಿ. ನಿಮಗೆ ಗೊತ್ತು, ಬಹಳ ಇಂಟ್ರೆಸ್ಟಿಂಗ್ ರಾಜಕಾರಣಕ್ಕೆ ಕಲಘಟಕಿ ಸಾಕ್ಷಿಯಾಗಿ ನಿಂತುಕೊಳ್ತು. ಕಾಂಗ್ರೆಸ್ ಪಾರ್ಟಿಯಿಂದ ಮಾಜಿ ಶಾಸಕ ಸಂತೋಷ್ ಲಾಡ್, ಬಿಜೆಪಿ ಅಭ್ಯರ್ಥಿಯಾಗಿ ನಾಗರಾಜ್ ಛಬ್ಬಿ ಅವರನ್ನ ಕಣಕ್ಕಿಳಿಸಲಾಯಿತು. ಜೆಡಿಎಸ್ ಇಂದ ವೀರಪ್ಪ ಶೀಗೆಹಟ್ಟಿ ಅವರು ಕಣದಲ್ಲಿದ್ದಾರೆ. ಹಾಗಾಗಿ ಇದು ಎಲ್ಲಿಗೆ ಹೋಗಬಹುದು ಅನ್ನೋದು ಪ್ರಶ್ನೆ ಇತ್ತು. 8569 ಕರೆಗಳು ನಮಗೆ ಕಲಘಟಕಿಯಿಂದ ಬಂದಿದ್ದು. ಬಿಜೆಪಿ 4126 ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ 4331 ಮತಗಳನ್ನು ಪಡೆದುಕೊಂಡಿದೆ. ಜೆಡಿಎಸ್ 112 ಮತಗಳನ್ನು ತಗೊಂಡಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ 205 ಮತಗಳ ಮುನ್ನಡೆ. ಇಟ್ ಮೀನ್ಸ್ ನೇರ ನೇರ ಜಿದ್ದಾಜಿದ್ದಿನ ಪೈಪೋಟಿ, ನೆಕ್ ಟು ನೆಕ್ ಕಾಂಪಿಟೇಷನ್. ನಾಗರಾಜ್ ಛಬ್ಬಿ 48% ಓಟುಗಳನ್ನು ತಗೊಂಡಿದ್ದಾರೆ. ಸಂತೋಷ್ ಲಾಡ್ 51% ಓಟುಗಳನ್ನು ತಗೊಂಡಿದ್ದಾರೆ. ವೀರಪ್ಪ ಶೀಗೆಹಟ್ಟಿ 1% ತಗೊಂಡಿದ್ದಾರೆ. ಇತರ ಅಭ್ಯರ್ಥಿಗಳ ಪರ 0. ಸೊ ವಾಟ್ಸ್ ದ ರಿಸಲ್ಟ್? ಸಂತೋಷ್ ಲಾಡ್ ಮುನ್ನಡೆ ಕಲಘಟಿಕೆಯಲ್ಲಿ. ಹಾಗಂದ ಮಾತ್ರಕ್ಕೆ ನಾಗರಾಜ್ ಛಬ್ಬಿ ಅವರನ್ನ ಕಡೆಗಣಿಸುವ ಹಾಗಿಲ್ವೇ ಇಲ್ಲ, ಇಂಪಾಸಿಬಲ್. ಸಂತೋಷ್ ಲಾಡ್ಗೆ ಮಣೆ ಹಾಕಿದ್ದಾರೆ ಕಲಘಟಿಕೆ ಮತದಾರರು. ಶಾಸಕ ಸಿಎಂ ನಿಂಬಣ್ಣನವರ ಬದಲು ನಾಗರಾಜ್ ಛಬ್ಬಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿತ್ತು. ಆಡಳಿತ ವಿರೋಧಿ ಅಲೆ ಇತ್ತು. ಸಂತೋಷ್ ಲಾಡ್ ಪರ ಮತದಾರರ ಒಲವು ವ್ಯಕ್ತವಾಗ್ತಾ ಇದೆ. ಬಟ್ ನಾಗರಾಜ್ ಛಬ್ಬಿ ಹ್ಯಾಸ್ ಗಿವನ್ ಎ ಫ್ಯಾಬ್ಯುಲಸ್ ಫೈಟ್, ಹ್ಯೂಜ್ ನೆಕ್ ಟು ನೆಕ್ ಕಾಂಪಿಟೇಷನ್. 48 ಬಿಜೆಪಿ, 51 ಕಾಂಗ್ರೆಸ್, 1 ಜೆಡಿಎಸ್ ಪರ್ಸೆಂಟೇಜ್ ವೈಸ್.